ಗುಬ್ಬಿ ಪಟ್ಟಣದ ಎವಿಕೆ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಕ್ಕಳ ರಕ್ಷಣಾ ಘಟಕ, ತಾಲೂಕು ಆಡಳಿತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಸಹಯೋಗದಲ್ಲಿ ನಡೆದ ನವಜಾತ ಶಿಶುಗಳನ್ನು ಅನಾಥವಾಗಿ ಬಿಟ್ಟು ಹೋಗುವ ಪ್ರಕರಣಗಳ ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ನವಜಾತ ಶಿಶು ಮಾರಾಟ ದಂಧೆಯನ್ನ ನಡೆಸುವುದಕ್ಕಾಗಿ ಸರ್ಕಾರಿ ಮತ್ತು ಖಾಸಗಿ ಹಾಸ್ಪಿಟಲ್ಗಳಲ್ಲಿ ಮಕ್ಕಳ ಕಳವು ಪ್ರಕರಣ ಹೆಚ್ಚಾಗುತ್ತಿದೆ. ಈ ಬಗ್ಗೆ ಎಚ್ಚರಿಕೆ ಕ್ರಮ ವಹಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 17 ನವಜಾತ ಶಿಶು ಪತ್ತೆ ಪ್ರಕರಣ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಗಂಭೀರವಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗುಬ್ಬಿಯಲ್ಲಿ ಪ್ರಪ್ರಥಮವಾಗಿ ಆರಂಭಿಸಿದ್ದು ಆರೋಗ್ಯ ಕೇಂದ್ರದಲ್ಲಿ ಮಮತೆಯ ಮಡಿಲು ಎಂಬ ಯೋಜನೆಯೊಂದಿಗೆ ನವಜಾತ ಶಿಶು ಪಾಲನೆ ಮಾಡಲಾಗುತ್ತದೆ. ಕಾನೂನು ರೀತಿ ದತ್ತು ಪಡೆಯದೆ ಮಕ್ಕಳನ್ನು ಕುಟುಂಬಗಳ ನಡುವೆ ಆಂತರಿಕವಾಗಿ ಹಸ್ತಾಂತರವಾದರೂ ಕಾನೂನು ಒಪ್ಪುವುದಿಲ್ಲ. ಒಡಂಬಡಿಕೆ ಬಿಟ್ಟು ಸರ್ಕಾರದ ಕಾನೂನು ಪಾಲನೆ ಮಾಡಬೇಕಿದೆ. ಈ ಜೊತೆಗೆ ನವಜಾತ ಶಿಶು ಪತ್ತೆಯಾದಲ್ಲಿ ಇಲಾಖೆ ಗಮನಕ್ಕೆ ತರಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ನಟರಾಜು ತಿಳಿಸಿದರು. ಯಾಕಂದ್ರೆ ಮುಂದೊಂದು ನಾವು ಮನುಷ್ಯರು ಎಷ್ಟು ಕ್ರೂರಿ ಅಂದ್ರೆ ಈಗ ನಾವು ತಾಯಿಯಾಗಿ ತಾನೇ ಕ್ರೂರಿಗಳಾಗಿ ಸೊ ಈ ಪ್ರಪಂಚ ಜಾಗತಿಕ ಪ್ರಪಂಚದಲ್ಲಿ ಎಲ್ಲ ಕ್ರೂರಿಗಳು ಮನುಷ್ಯ ಮನುಷ್ಯ ಕಂಡ್ರೆ ಮನುಷ್ಯನಿಗೆ ಆಗಲ್ಲ. ನಾವು ಎಲ್ಲ ಆಮೇಲೆ ಇನ್ನೊಬ್ಬರ ಸಹಿಸಲ್ಲ ಜಾತಿ ಧರ್ಮ ಅದೆಲ್ಲ ಹೇಗಾಗ್ತಿದ್ದೀವಿ ಇನ್ನೊಬ್ಬರು ಕಂಡ ಮಾತಾಗಲ್ಲ. ನಮ್ಗೆ ಚೆನ್ನಾಗಿರೋದು ನೋಡಿ ನಾನು ಹೇಳ್ತೇನೆ ಅದು ಆ ಮಟ್ಟದಿಂದ ಹೋಗಿ ನಮ್ಮ ಮಕ್ಕಳ ಮಟ್ಟಕ್ಕೆ ಬಂದಿದ್ದೇವೆ. ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ಇಟ್ಬೋದು ಈ ವಾಟ್ಸಪ್ಪಲ್ಲಿ ಬರುತ್ತೆ. ಸಣ್ಣ ಸಣ್ಣ ಮಕ್ಕಳನ್ನ ಯಾವ ರೀತಿ ಒಳ್ಳೆಯ ಇದನ್ನು ನೋಡಿದ್ವಿ ಅದು ನಿಜವಾಗ್ಲೂ ಆಯಿತು. ನಾವು ಕರೆದು ಹೇಳಿ ಗುಪ್ತತೆ ತಹಸೀಲ್ದಾರ್ ಜಿವಿ ಮೋಹನ್ ಕುಮಾರ್ ಮಾತನಾಡಿ, ಹೆತ್ತ ಮಕ್ಕಳನ್ನ ಬಿಟ್ಟು ಹೋಗುವ ತಾಯಿತನ ನಮ್ಮಲ್ಲಿ ಉಲ್ಬಣಗೊಂಡಿರುವುದು ವಿಪರ್ಯಾಸವಾಗಿದೆ. ಅಕ್ರಮ ಸಂಬಂಧಗಳ ಜಾಡು ಈ ಕೃತ್ಯಕ್ಕೆ ಮೂಲ ಕಾರಣವಾಗಿದೆ. ರಾಜ್ಯದಲ್ಲಿ 2324 ಶಿಶು ಪತ್ತೆ ಪ್ರಕರಣ ದಾಖಲಾಗಿದೆ. ಅನಾಥ ಶಿಶು ಪಾಲನೆಗೆ ಮಮತೆಯ ಮಡಿದು ಸೂಕ್ತ ಯೋಜನೆಯಾಗಿದೆ ಎಂದು ಹೇಳಿದ್ರು. ಯಾವುದಾದರೂ ಕೆಲವು ಸಂಬಂಧಗಳು ಅನೈತಿಕ ಸಂಬಂಧಗಳಿಂದ ಅಥವಾ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅತ್ಯಾಚಾರ ಮುಂತಾದ ಪ್ರಕರಣಗಳು ನಡೆದುವುದರಲ್ಲಿ ಅದು ಬೆಳಕಿಗೆ ಬರೋದಿಲ್ಲ. ಅಂತಹ ಹುಡುಗಿ ಅಥವಾ ಮಹಿಳೆಗೆ ಗರ್ಭಿಣಿಯಾದ ಸಂದರ್ಭದಲ್ಲಿ ಯಾರೂ ಗೊತ್ತಾಗದಿದ್ರು ಸಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಶಾ ಕಾರ್ಯಕರ್ತರಿಗೆ ಖಂಡಿತ ಗೊತ್ತಾಗ್ತದೆ. ನೀವು ಅದನ್ನ ಗೌಪ್ಯವಾಗಿ ಅವ್ರನ್ನ ಮನವೊಲಿಸಿ ಮಾತನಾಡಿ ಅವ್ರ ಹತ್ರ ಘಟನೆ ಬಗ್ಗೆ ಕೇಳಬೇಡಿ. ಮುಗಿದೋಗಿ ಮುಗಿದೋಗಿದೆ. ಆಕೆಯ ಆರೋಗ್ಯ ಮಗುವಿನ ಆರೋಗ್ಯದ ಬಗ್ಗೆ ಮಾತನಾಡಿ. ಆಕೆ ಹತ್ರ ಮಾತನಾಡಿ ಅವರ ಪೋಷಕರೊಟ್ಟಿಗೆ ಸಹ ಮಾತನಾಡಿ ನಿನಗೆ ಅಗತ್ಯ ಇದೆ ಇದೆ ಮಗುವನ್ನ ಅಧಿಕೃತವಾಗಿ ದತ್ತು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಎಒ ನರಸಿಂಹಯ್ಯ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಬಿಂದು, ಮಾಧವ, ಸಿಡಿಪಿಒ ಹೊನ್ನೇಶಪ್ಪ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ತಾಲೂಕು ಆರೋಗ್ಯ ನಿರೀಕ್ಷಕ ಜಯಣ್ಣ, ಕಂದಾಯ ನಿರೀಕ್ಷಕ ರಮೇಶ್, ಅಂಗನವಾಡಿ ಮೇಲ್ವಿಚಾರಕಿ ಶಿವಮ್ಮ ಇತರರು ಹಾಜರಿದ್ದರು.